ಟ್ರೀಟ್ ಮಾಡಿ ಅವ್ರಿಗೆ ತುಂಬ ಕ್ರಿಟಿಕಲ್ ಆಗಿಬಿಟ್ಟು ಐ ಸಿ ಯು ಸ್ಟೇನಲ್ಲಿ ಕೋಮಾ ಸ್ಟೇಟಲ್ಲಿದ್ದಾರೆ. ಸೊ ಅದ್ರ ಪ್ರೊಟೆಸ್ಟಾಗಿ ಹೇಗೆ ಅದಕ್ಕೆ ಪ್ರೊಟೆಸ್ಟಾಗಿ ನಾವು ಈಗ ಇಲ್ಲಿ ಬೆಂಗಳೂರಲ್ಲೂ ಮಾಡ್ತಾ ಇದ್ದೇವೆ. ಅವ್ರು ಸಪೋರ್ಟಿವ್ ಆಲ್ ಜೂನಿಯರ್ ಡಾಕ್ಟರ್ಸ್ ಸಪೋರ್ಟಿವ್ ಆಗಿ ಬ್ಯಾಂಗ್ಳೂರ್ ಡರ್ಮಟಾಲಜಿಕಲ್ ಸೊಸೈಟಿ ಮತ್ತು ಬ್ಯಾಂಗ್ಳೂರಲ್ಲಿರೋ ಎಲ್ಲ ಜೂನಿಯರ್ ಡಾಕ್ಟರ್ಸು ಸೇರಿಕೊಂಡು ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಗೌರ್ಮೆಂಟ್ಗೆ ಡಾಕ್ಟರ್ಸ್ನ ಲೈಟಾಗಿ ಯಾವಾಗಲೂ ನೀವು ತೊಗೋಬೇಡಿ. ಡಾಕ್ಟರ್ಸ್ ಕನ್ಸರ್ನ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಅಲ್ಟಿಮೇಟ್ಲಿ ಡಾಕ್ಟರ್ ಇಲ್ಲ ಸೊಸೈಟಿನ ದೇ ಹ್ಯಾವ್ ಟು ಇಮ್ಯಾಜಿನ್. ಓಕೆ, ಇದೇ ಥರ ಡಾಕ್ಟರ್ಗೆ ಯಾವಾಗಲೂ ಪದೇ ಪದೇ ಅಸಲ್ಟ್ ಆಗ್ತಾ ಇದ್ದರೆ ನೆಕ್ಸ್ಟ್ ಜನ್ರೇಷನ್ನು ಡೆಫಿನೆಟಾಗಿ ದೇ ವಿಲ್ ಎಜಿಟೇಟ್ ಟು ಟೇಕ್ ಅಪ್ ದಿಸ್ ಪ್ರೊಫೆಷನ್. ಸೊ ಆ ಸಿಚುಯೇಷನ್ಸಲ್ಲಿ ಡಾಕ್ಟರ್ಸ್ ಇಲ್ಲದ ಥರ ಸೊಸೈಟಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ, ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಎವ್ರಿಬಡಿ. ಇನ್ಸ್ಟ್ರಕ್ಟ್ ಆರ್ ಟು ಎನ್ಫೋ ಗೌರ್ಮೆಂಟ್ಗೆ ಇದನ್ನು ಮಾಡ್ತಾ ಇದ್ದೀವಿ, ಫೋರ್ಸ್ ಮಾಡ್ತಾ ಇದ್ದೀವಿ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಪ್ರೊಟೆಕ್ಷನ್ ಫಾರ್ ದ ಡಾಕ್ಟರ್ಸ್ ಥ್ರೂಔಟ್ ದ ಕಂಟ್ರಿ. ಸೊ ವೇರ್ ಎವರ್ ವಿ ಆರ್ ವರ್ಕಿಂಗ್ ಆಲ್ ದ ಡಾಕ್ಟರ್ಸ್ ಕಮ್ಯುನಿಟಿಗೆ ಪ್ರಾಪರ್ ಪ್ರೊಟೆಕ್ಷನ್ ಕೊಡಬೇಕು ಮತ್ತು ಎಲ್ಲರಿಗೂ ಅವ್ರ ಕಂಪ್ಲೇಂಟ್ಸನ್ನ ಕನ್ಸಿಡರ್ ಮಾಡಬೇಕು. ಇಮಿಡಿಯೇಟಾಗಿ ಯಾರು ವೈಲೇಟ್ ಮಾಡಿದರೆ ಅಥವಾ ಪೇಷಂಟ್ ಕಡೆಯವರು ಡಾಕ್ಟರ್ನ ಏನಾರು ಅಸಲ್ಟ್ ಮಾಡಿದರೆ ಇಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಪ್ರತಿದಿನ ಒಂದಲ್ಲ ಒಂದು ಜಾಗದಲ್ಲಿ ನಿರಂತರವಾಗಿ ವೈದ್ಯರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ನಡೀತಾನೆ ಇದೆ. ಇದೇ ಥರ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಈಗಾಗಲೇ ಬೇಕಾದಷ್ಟು ರೂಲ್ಸ್ ಇದೆ, ಹಾಸ್ಪಿಟ್ಲ್ ಮೇಲೆ ದೌರ್ಜನ್ಯ ಮಾಡೋದು, ವೈದ್ಯರ ಮೇಲೆ ದೌರ್ಜನ್ಯ ಮಾಡೋದು ಶಿಕ್ಷಾರ್ಹ ಅಪರಾಧ, ಅನೇಕ ಶಿಕ್ಷೆಗಳಿವೆ. ಆದರೂ ದಿನೇ ದಿನೇ ನಡೀತಾನೆ ಇದೆ. ಇದೇ ಥರ ಆದರೆ ರೋಗಿ ಮತ್ತು ವೈದ್ಯರ ಮೇಲಿನ ಒಂದು ಅಭಿನಾಭಾವ ಸಂಬಂಧಕ್ಕೆ ಕಳಂಕ ಬಂದು ಈ ಸಮಾಜಕ್ಕೆ ತುಂಬ ದೊಡ್ಡ ಅನಾಹುತ ಕಾದಿದೆ. ಇದರಿಂದ ಇದನ್ನು ತಕ್ಷಣ ತಡೆಯಬೇಕು. ವೈದ್ಯರಿಗೆ ರೋಗಿಗಳಿಗೆ ಸೇವೆ ಮಾಡುವಂಥ ಒಂದು ಒಳ್ಳೆ ಸೇಫ್ ಎನ್ವೈರನ್ಮೆಂಟ್ ಇರಬೇಕು, ಇಲ್ಲ ಅಂದರೆ ತುಂಬಾ ತೊಂದರೆ ಆಗುತ್ತೆ. ಇದರಿಂದ ಯಾವುದೇ ಸಮಾಜಕ್ಕೆ ಒಳ್ಳೆಯದಾಗಲ್ಲ. ಅದಕ್ಕೋಸ್ಕರ ಇತ್ತೀಚೆಗೆ ಈ ನಡೀತಾ ಇರುವ ಹಲ್ಲೆಗಳಿಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರು ಚರ್ಮರೋಗ ವೈದ್ಯರ ಸಂಘ ಮತ್ತು ಬೆಂಗಳೂರಿನಲ್ಲಿರುವ ಎಲ್ಲ ಕಿರಿಯ ವೈದ್ಯರುಗಳ ಸಂಘದ ವತಿಯಿಂದ ಇದು ಒಂದು ಸಾಂಕೇತಿಕ ನಿದರ್ಶನ ಅಷ್ಟೇ. ಹಿಂಗೆ ನಡೆದರೆ ಇದು ಮುಷ್ಕರ, ಹಿಂಗೆ ನಡೆದರೆ ಇದು ತುಂಬ ತೀವ್ರ ಸ್ವರೂಪವನ್ನು ತಗೊಳ್ಳುತ್ತೆ. ಏನಿಲ್ಲ, ದಿನ ನಡೀತಾ ಇರೋದು. 87 ವರ್ಷದ ಒಬ್ಬ ವೃದ್ಧ ಪೇಷಂಟ್ ಬರ್ತಾರೆ, ಹೃದಯ ರೋಗಿ. ಅವರು ಕಷ್ಟಪಟ್ಟು ಏನು ಮಾಡಬೇಕೋ ಮಾಡ್ತಾರೆ, ಆದರೆ ದುರಾದೃಷ್ಟ ಎಲ್ಲರೂ ಬದುಕಿ ಉಳಿಲಿಕ್ಕೆ ಸಾಯಲ್ಲ, ಆಗಲ್ಲ. ಮನುಷ್ಯರು ಕೆಲವರು ಕಾಯಿಲೆಯಿಂದನೋ, ಕೆಲವರು ಆಕ್ಸಿಡೆಂಟಿಂದನೋ, ಕೆಲವರು ಅನೇಕ ಕಾರಣಗಳಿಂದ ಸಾಯ್ತಾರೆ. ನಾವು ಮಾಡೋ ಕರ್ತವ್ಯ ನಾವು ಮಾಡ್ತೀವಿ. ಆ ರೋಗಿ ಸತ್ತ ತಕ್ಷಣ 250 ಜನ ಗೂಂಡಾಗಳು ಬಂದು ಜೂನಿಯರ್ ಡಾಕ್ಟರ್ಸ್ನ ಹೊಡೆದಿರೋ ರೀತಿ ಪರಿ ಈಗಲೂ ಹಾಸ್ಪಿಟ್ಲಲ್ಲಿದ್ದಾರೆ. ಆ ಡಾಕ್ಟ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಮೆಮೊರಿ ಲಾಸ್ ಆಗಿದೆ. ಬದುಕು ಉಳಿದಿರೋದೇ ಒಂದು ದೊಡ್ಡ ದೇವರ ದಯೆ ಆಗಿದೆ. ಇದೇ ರೀತಿ ಎಲ್ಲ ಕಡೆ ದಿನೇ ನಡೀತಾನೆ ಇದೆ. ಹಿಂಗೇ ಮುಂದುವರೆದ್ರೆ ತುಂಬ ದುರಂತದ ಸ್ಥಿತಿ ಸಮಾಜಕ್ಕೆ ಒದಗುತ್ತೆ.